ರಾಹುಲ್ ಇದಾರೆ, ಇಲ್ಲಿ ಸಾಗರ್ ಇದಾರೆ. ಹೇಳ್ತೀರಿ ನಾಳೆ ವಿಡಿಯೋಗೆ? ನಾಳೆ ವಿಡಿಯೋಗೆ ಹೇಳ್ತೀಯಾ? ಸರಿ ಆಯ್ತು. ನೀನು ಕರೆಕ್ಟ್ ಎಡಿಟ್ ಮಾಡಲ್ಲ, ಸುಮ್ನೆ ಯಾಕೆ ವಿಡಿಯೋಸ್ ಎಲ್ಲ ಮಾಡ್ತೀಯ? ಇವ್ರೇನೋ ಕಿತ್ತಾಡ್ತಾವ್ರೆ, ಯಾಕೋ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ನಾವಿದೀವಿ ನಮ್ಮ ಸ್ಟೇ ಪಕ್ಕದಲ್ಲೇ, ಇದೊಂದು ನದಿ ಇದೆ, ಕುಮಾರಧರ ನದಿ. ಸೊ ಈಗ ಸ್ಟೇ ಸ್ವಲ್ಪ ಹೊತ್ತು ಬಂದ್ವಿ, ರೆಸ್ಟ್ ಮಾಡಿದ್ವಿ ಕುಕ್ಕೆಯಲ್ಲಿ. ಸೊ ಇವಾಗ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ದರ್ಶನಕ್ಕೆ. ಇನ್ನೂ ಹೋಗ್ಲಿಲ್ಲ, ಹೋಗ್ಬೇಕು. ಕಣ್ಣೆಲ್ಲ ಫುಲ್ ರೆಡ್ ಆಗಿದೆ, ರೆಸ್ಟ್ ಬೇಕು. ಸೊ ಇವರು ಆಟ ಆಡ್ತಾವ್ರ ಏನೋ ಮಾಡ್ತಾವ್ರ ನೋಡಿ ಎಲ್ಲರೂ. ನಾನು ವಿಡಿಯೋ ಹೇಳು. ಹಾ ಮಾಡು ಮಾಡು ಮಾಡು, ಅವ್ರು ಫುಲ್ ಡಿಸ್ಟರ್ಬ್ ಮಾಡೋದು ಬೇಡ. ಇಲ್ಲಿ ರಾಹುಲ್ ಇದ್ದಾರೆ, ಇಲ್ಲಿ ಸಾಗರ್ ಇದ್ದಾರೆ. ಸೊ ಎಸ್ ಎತ್ಕೋ ಬರ ಹೇಳು. ಹಂಟರ್ ತುಂಬ ಹಂಟರ್ ನಾನೇನ್ ಮಾಡಿ ಹಂಟರ್ ತುಂಬ ಹಂಟರ್ ಏನ್ ಹಿಂಗ್ ಗಾಡಿ ತಗೊಂಬರ ನಂದೋನಿಲ್ಲ. ಸೊ ಎಸ್, ಇದು ನಮ್ಮ ಸ್ಟೇ. ಸೊ ಬೈಕ್ಸ್ ಎಲ್ಲ ಇಲ್ಲಿ ನಿಲ್ಸಿದೀವಿ. ಸೊ ರೂಮ್ ಇದು, ಬನ್ನಿ ನೋಡಿಸ್ತೇನೆ ರೂಮ್. ಏ ಹೋಗ ರೂಮ್ ತೆಗೆ. ಸೊ ಎಸ್, ಲೈಟ್ಸ್ ಹಾಕು. ಇದು ನಮ್ಮ ಸ್ಟೇ, ಚೆನ್ನಾಗಿದೆ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಪಾಚಿ ಕೊಡೋದು ಅಷ್ಟೇ. ಏನಂತೆ ಮನು? ಕರೆಕ್ಟು, ಕರೆಕ್ಟ್. ದೇವಸ್ಥಾನಕ್ಕೆ ಹೋಗಿ ಬಂದು ಹಾಂ ಮಲ್ಕೊಳ್ಳೋದು ಅಷ್ಟೇ. ನಾಳೆಂದು ಹಾಂ ಹೇಳ್ತೀರಿ ನಾಳೆ ವಿಡಿಯೋಗೆ? ನಾಳೆ ವಿಡಿಯೋಗೆ ಹೇಳ್ತೀಯಾ? ಹಾಂ ಸರಿ ಆಯ್ತು, ಓಕೆ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಇದು ನಾವಿದ್ದು ಸ್ಟೇ, ಈಗ ಬಿಡಬೇಕಾಗಿರೋ ಸಮಯ. ಇವಾಗ ಆ್ಯಕ್ಚುಲಿ ಪಟ್ಲ ಬೆಟ್ಟ ಹೋಗ್ತಾ ಇದ್ದೀವಿ ನಾವು ಕುಕ್ಕೆ ಸುಬ್ರಹ್ಮಣ್ಯಿಂದ. ಸೊ ಎಸ್, ಸ್ಟೇ ನೋಡ್ಬೋದು ಆ್ಯಂಡ್ ಗಾಡಿಗಳೆಲ್ಲ ನಿಲ್ಸಿದ್ದೀವಿ. ಸೊ ಎಲ್ಲ ರೆಡಿ ಆಗಿದ್ದಾರೆ. ಫೋನ್ ಹಾಯ್, ಸ್ಟೇ ಹೆಂಗಿತ್ತು? ಸ್ಟೇ ಮಸ್ತಾಗೇ ಇತ್ತು, ಬಜೆಟ್ ಫ್ರೆಂಡ್ಲಿ. ಹಾ ಹೇಳು. ಎಲ್ಲ ಎಂಜಾಯ್ ಮಾಡಿದ್ವಿ. ವ್ಲಾಗ್ ಮಾಡ್ತಾ ಇದ್ರೆ ನೋಡ ಇವನು, ಚೆನ್ನಾಗದ ಅದು ಓಪನ್ ಲಾಕ್ ಮೇಲೆ ಇಡಿಯೋ ಮನು. 4 ಗಂಟೆಗೆ ಏನಕ್ಕೆ ನಂಗೆ ಕಾಲ್ ಮಾಡಿದ್ವಿ? ಎಸ್ ಅಲ್ಲೋ ಮನು, ಹಂಗೆ ಬಾ ಮನು. ಅವ್ನು ಫೋಟೋ ಹಿಡಿಬೇಕಂತೆ ಜಾಕೆಟ್ ಹಾಕೊಂಡವನಂತ. ಸಾಗರ್ ಇಲ್ ಬರೋ, ಸೆಂಟ್ರಲ್ ಬರೋ. ಅಪ್ಪ ಗೊತ್ತಪ್ಪ, ಇರಪ್ಪ ನಿಮಿಷ. ನಾವು ಕನ್ನಡ ಅಪ್ಪಟ ಕನ್ನಡಿಗರು. ಬರೀ ಬರುತ್ತ ಕಡ ನೀನು ಕರೆಕ್ಟ್ ಎಡಿಟ್ ಮಾಡಲ್ಲ, ಸುಮ್ನೆ ಯಾಕೆ ವಿಡಿಯೋಸ್ ಎಲ್ಲ ಮಾಡ್ತೀಯ? ಮುಂದೆ ಕಟ್ಟಕ್ ಇದನ್ನ ಎಲ್ ಕಟ್ಟಂತ ನೋಡಿ. ಪಟ್ಲ ಬೆಟ್ಟ ಹೋಗ್ತಾ ಇದೀವಿ, ಮುಂದೆ ಹೋಗ್ತಾ ನೋಡೋಣ ಹೆಂಗಿದೆ ಅಂತ. ಎಲ್ಲ ರೆಡಿ ಆಗಿದ್ದೀವಿ, ಎಲ್ಲ ಗಾಡಿಗಳು ಆನ್ ಅಲ್ಲಿ ಇದಾವೆ, ಎಲ್ಲ ರೆಡಿ ಆಗಿದ್ದೀವಿ. ಈಗ ಪಟ್ಲ ಬೆಟ್ಟ ಹೋಗೋಣ, ಹೋಗೋಣ. ಓಹ್ ಆಲ್ರೆಡಿ ಹೋಗ್ತವ್ರೆ. ನಮ್ಮದು ಬ್ಯಾಗ್ ನಾವೇ ಹಾಕ್ಕೊಂಡಿದ್ದೀವಿ. ಕೂರಕ್ಕೆ ಸೀಟ್ ಸೀಟ್ ಜಾ ಒಂಚೂರು ಜಾಗ ಇಲ್ಲ. ಕೂರಕ್ಕೆ ಸೀರಿಯಸ್ ಆಗಿ ಒಂಚೂರು ಜಾಗ ಇಲ್ಲ. ಯಾವ ಲೆವೆಲ್ ಕಟ್ಟಿದಾರಪ್ಪ ಇವರು. ಐ ಥಿಂಕ್ ಈಗ ಫಸ್ಟು ಬ್ರೇಕ್ಫಾಸ್ಟ್ ಹೋಗ್ತೀವಿ ಅನಿಸುತ್ತೆ, ಅದಾದಮೇಲೆ ಪಟ್ಲ ಬೆಟ್ಟ ಹೋಗೋದು. ಸ್ಟೇ ಚೆನ್ನಾಗಿತ್ತು, ಕುಮಾರದ್ವಾರ ರಿವರ್ ವ್ಯಾಲಿ ಸ್ಟೇ.
ಹೋಮ್ ಸ್ಟೇ ಚೆನ್ನಾಗಿತ್ತು, ಪರವಾಗಿಲ್ಲ. ಕುಕ್ಕೆಯಿಂದ 1.8 kilometers 2 kilometers ಅನಿಸುತ್ತೆ, ದೇವಸ್ಥಾನದಿಂದ 2.5 kilometers. ಚೆನ್ನಾಗಿತ್ತು. ಬೇಕಾದ್ರೆ ಅವ್ರ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಸೊ ಅವರಿಗೆ ನೀವು ಕಾಲ್ ಮಾಡಿ ಕೇಳಿ ಬಂದರೆ ಕಮ್ಮಿ ಇರುತ್ತೆ. 4 people 1,000-1,500 ಏನೋ ಚಾರ್ಜ್ ಮಾಡ್ತಾರಂತೆ. ಸೊ ನೀವು ಮೇಕ್ ಮೈ ಟ್ರಿಪ್ ಸಮಥಿಂಗ್ ಅದೇನೋ ಇದೆ ಅಲ್ಲ, ವೆಬ್ಸೈಟ್ಸಲ್ಲೆಲ್ಲ ಬುಕ್ ಮಾಡಿದ್ರೆ ತುಂಬ ಆಗುತ್ತೆ. ಸೊ ನಾವು ವೆಬ್ಸೈಟಲ್ಲಿ ಬುಕ್ ಮಾಡಿದ್ದು. ಸೊ ಅವ್ರು ಇಲ್ಲಿ ಬಂದ ಮೇಲೆ ಹಂಗೆ ಹೇಳಿದ್ರು, ಅದಕ್ಕಿಂತ ಕಾಲ್ ಮಾಡಿ ಇದು ಮಾಡೋದು ಬೆಟರ್ ಅಂತ. ನಿಮಗೆ ನಂಬರ್ ಸಿಗಲ್ಲ ಅವ್ರದ್ದು. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ನೀವು ಯಾವಾಗಾದರೂ ಕುಕ್ಕೆಯಲ್ಲಿ ಸ್ಟೇ ಇದ್ದಾಗ ಇದೊಂದು ಸರಿ ಟ್ರೈ ಮಾಡಿ. ಸೊ ಎಸ್, ಹಾಂ, ಈಗ ಮತ್ತೆ ಇವರು ಬ್ರೇಕ್ಫಾಸ್ಟ್ ಹೋಗ್ತಾಯಿದ್ರು ಅನಿಸುತ್ತೆ. ಬ್ರೇಕ್ಫಾಸ್ಟ್ ಮಾಡಿ ಬಿಡೋದು, ಬಿಕಾಸ್ ಲೇಟ್ ಆಯಿತು. ಬಿಡೋಣ ಬಿಡೋಣ ಅಂತೇಳಿ ಇವರು ತುಂಬ ಲೇಟ್ ಮಾಡಿದ್ರು, ಬ್ಯಾಗ್ಗಳು ಕಟ್ಟೋದೆ ತುಂಬ ಲೇಟ್ ಆಯಿತು. ಸೊ ಎಸ್, ಈಗ ಆಕ್ಚುಲಿ ನಾವು ಪಟ್ಲ ಬೆಟ್ಟ ಹೋಗ್ತಾ ಇರೋದು. ಒಂಚೂರು ಆಫ್ ರೋಡಿಂಗ್ ಇದೆ ಅಂತೆ. ಸೊ ಆಫ್ ರೋಡಿಂಗ್ ಅದೇ ಎಲ್ಲ ಗಾಡಿನೂ ಹತ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆನ್ನೆ ಎಲ್ಲ ನೋಡಿದ್ವಿ ಬೇರೆ ಬೇರೆ ವಿಡಿಯೋಸಲ್ಲಿ. ಆ್ಯಕ್ಚುಲಿ ಒಂದು ಟರ್ನಿಂಗಲ್ಲಿ ಅನಿಸುತ್ತೆ, ಒಂದತ್ರ ಮಾತ್ರ ಒಂದು ಸ್ವಲ್ಪ ಕಷ್ಟ ಇತ್ತು, ಇನ್ನು ಮಿಕ್ಕದೆಲ್ಲ ಫುಲ್ ಸ್ಲೋ ಆಗೇ ಇತ್ತು, ಚೆನ್ನಾಗೇ ಇತ್ತು. ಸೊ ಅದಕ್ಕೆ ಈಗ ನೋಡೋಣ, ಎಲ್ಲ ಟ್ರೈ ಮಾಡೋಣ ಅಂತ. ಇವರೇನಪ್ಪ ಮತ್ತೆ ನಿಲ್ಲಿಸ್ಕೋತವ್ರೆ. ಯಾಕೋ ಯಾಕೋ ಹಾಕ್ತೀಯಾ? ಕೊಡು, ಹಾಕೋತೀನಿ, ನಾನೇ ಹಾಕೋತಂತೆ ಬಿಡು. ಲೀಡ್ ಹೇಳು. ಯಾಕೆ ಎಷ್ಟು ದೂರ ಪವನ್? ಓ ಓ ಓ, ಯಾ ಅಷ್ಟು ಹೈಟಲ್ಲಿ ಹಾಕಿದ್ದಾನೆ ಅವನು. ಏ ಅವ್ನು ಸಾಗರ್ ಫೋನಲ್ಲಿ ಕೇಸ್ ಇಲ್ಲ, ಕೇಸ್ ಇಲ್ಲ ಅವನರಲ್ಲಿ. ಅದು ಓಡಿ ಮತ್ತೆ ಹೊಡೆದೋಗುತ್ತೆ ಸುಮ್ಮನೆ. ಐ ಕೊಡ ಇಲ್ಲ, ನಾನು ಹಾಕೋತೀನಿ ಹೋಗ್ಲಿ. ಏ ಅಪ್ಪ, ಅಷ್ಟು ಹೈಟಾಗಿ ಏನಕ್ಕೆ ಹಾಕ್ದೆ? ಇವ್ರೇನೋ ಕಿತ್ತಾಡ್ತವ್ರೆ. ಯಾಕೋ ಯಾಕೆ ಗಾಡಿ ಚೇಂಜ್ ಮಾಡ್ಕೊಂಡಿದ್ದ? ಸಾಗರ್ ನೀವಿಬ್ರು ಹಿಂದೆ ಇರ್ರಿ ಆಯ್ತಾ, ನಾ ಹಿಂಗ್ ಸೆಂಟ್ರಲ್ ಹೋಗ್ತಾ ಇರ್ತೀನಿ, ನೀನ್ ಈ ಕಡೆ ಬಾ, ಇವ್ನ ಈ ಕಡೆ ಬರ್ತಾನೆ, ಅಟ್ಟೆ ಟೈಮಿಂಗ್ ಹೋಗ್ಬೇಕು ಇಬ್ರು. ಓಕೆ ಮನು, ಅಟ್ಟೆ ಟೈಮಿಂಗ್ ಹೋಗ್ರಿ. ಓಕೆನಾ? ಆಗಿಲ್ಲಪ್ಪ, ಇವನ್ಗೆ ತೆಗಿಯಕ್ ಆಗಿಲ್ಲಪ್ಪ. ಇದಂತೂ ಸೀರಿಯಸ್ಲಿ ನಮ್ಮ ಪವನ್ ನಮಗೆ ಮೆತ್ತಗಿರಲಿ ಅಂತ ಅವ್ನು ಜಾಕೆಟ್ ಕೊಟ್ಟಿದ್ದಾನೆ. ಇದು ಹಿಂದಕ್ಕೆ ಹೋಗಲ್ಲಪ್ಪ, ಹೆವಿ ಕಷ್ಟ ಕೂತ್ಕೊಳಕ್ಕೆ ಸೀರಿಯಸ್ಲಿ. ಏ ಇಲ್ಲ, ಹೆವಿ ಐತೋ ಅದು, ಹೆವಿ ಟೈಟ್ ಆಗಿ ಕೂತೈತೋ. ಅದೇನಿಲ್ಲ, ಇದು ಸ್ಪಾನರ್ ಗಿನರ್ ತೆಗಿ. ಅಯ್ಯೋ ಇದು ಸೀಟ್ ಇದು ಬೇಕು. ಹಿಂಗೆ ವಾಪಸ್ ಅಲ್ಲ, ಅದೇ ಅಲ್ಲಿ ರೈಟ್ಗೆ ಹೋಗ್ಬೇಕು, ರೈಟ್ಗೆ ಹೋಗ್ಬೇಕಲ್ಲ, ನಾವು ಲೆಫ್ಟ್ಗೆ ಬಂದ್ವಿ. ಇಲ್ಲ ಅಂತ ನೀನ್ ಹಾಕೋ, ಇಲ್ಲ ಅಂದ್ರೆ ನಾ ಹಾಕೋತೀನಿ. ಇವಾಗ ನಾರ್ಮಲ್ ರೋಡ್ ಸಿಗಲ್ಲ ಅನ್ಸುತ್ತೋ, ಈ ಓವರ್ ಫಾರೆಸ್ಟ್ ರೋಡ್. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಕೊಡು ಮೊಬೈಲ್, ಕೊಡು ಮೊಬೈಲ್, ಕೊಡು ಮೊಬೈಲ್, ನನ್ನ ಫೋನ್ ಅಲ್ಲ. ಏಕೆ ಅವನ್ ಗೊತ್ತು ಅಂದ ಅಲ್ಲ, ಅವನು ಗೊತ್ತು ಅಂದ. ಸುಮ್ಮನೆ
ಸಿಗ್ನಲ್ ನೆಟ್ವರ್ಕ್ ಬಂದಿಲ್ಲ ಅಂದ್ರೆ ಎಲ್ಲಿ ಎಲ್ಲಿಯೋದು ಇಲ್ಲ ಮತ್ತೆ. ಇದು ಪಟ್ಲ ಬೆಟ್ಟ ಪೀಕ್ ಅಂತ ಅದು. ಬರ್ತಾ ಇಲ್ಲ ಲೋಡೇ ಆಗ್ತಾ ಇಲ್ಲ ಸರ್. ಮುಂದೆ ಇಂಟರ್ನೆಟ್ ಸಿಗುತ್ತಲ್ಲ ಅಲ್ಲೇ ಲೋಡ್ ಮಾಡ್ಕೊಂಡು ಹಂಗೆ ಹೋಗೋಣ.